ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ನೀವಿನ್ನೂ ಸಂಪೂರ್ಣ ನ್ಯೂಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ತಪ್ಪದೆ ಶೇರ್, ಕಮೆಂಟ್ಸ್ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಕುತೂಹಲ ಕೆರಳಿಸಿರುವ ಕೌಟಿಲ್ಯ ಶೀಘ್ರ ತೆರೆಗೆ. ಹೌದು, ಈ ಹೆಸರು ಒಂದು ರೀತಿ ಕುತೂಹಲಕಾರಿಯಾಗಿದೆ ಅಲ್ಲವೇ? ಕೌಟಿಲ್ಯ ಎಂಬ ವಿನೂತನ ಕನ್ನಡ ಚಿತ್ರವೊಂದು ಈಗಾಗಲೇ ಚಿತ್ರೀಕರಣ ಮುಗಿಸಿ ಬಿಡುಗಡೆಗೆ ಸಿದ್ಧವಾಗಿದೆ. ಇದರ ಬಗ್ಗೆ ಚಿತ್ರತಂಡ ಖುಷಿಯಿಂದ ಮಾತನಾಡಿದೆ. ಚಿತ್ರತಂಡ ಇತ್ತೀಚೆಗಷ್ಟೇ ತನ್ನ ಫಸ್ಟ್ ಲುಕ್ ಬಿಡುಗಡೆ ಮಾಡಿದ್ದು ಎಲ್ಲೆಡೆ ಪ್ರಶಂಸೆಗೆ ಪಾತ್ರವಾಗಿದೆ. ಜೋಗಿ ಖ್ಯಾತಿಯ ಶೋಮ್ಯಾನ್ ನಿರ್ದೇಶಕ ಪ್ರೇಮ್ ಕೌಟಿಲ್ಯನ ಫಸ್ಟ್ ಲುಕ್ ವೀಕ್ಷಿಸಿ ಮಂತ್ರಮುಗ್ಧರಾಗಿದ್ದಾರಂತೆ. ಈ ಹಿಂದೆ ಪ್ರಸಾರವಾಗುತ್ತಿದ್ದ ಶನಿ ಧಾರಾವಾಹಿಯಲ್ಲಿ ಈಶ್ವರನ ಪಾತ್ರ ಮಾಡಿ ಭಾರಿ ಜನಪ್ರಿಯವಾಗಿದ್ದ ಅರ್ಜುನ್ ರಮೇಶ್ ಈ ಚಿತ್ರದ ನಾಯಕ ನಟ. ಹಾಗೆ ಹರ ಹರ ಮಹಾದೇವ ಸೀರಿಯಲ್ನಲ್ಲಿ ಪಾರ್ವತಿ ಪಾತ್ರದಲ್ಲಿ ಮಿಂಚಿದ್ದ ಪ್ರಸ್ತುತ ಮನಸಾರೆ ಧಾರಾವಾಹಿಯಲ್ಲಿ ನಟಿಸುತ್ತಿರುವ ಪ್ರಿಯಾಂಕಾ ಚಿಂಚೋಳಿ ನಾಯಕಿಯಾಗಿದ್ದಾರೆ. ಇತರ ಪ್ರಮುಖ ಪಾತ್ರಗಳಲ್ಲಿ ನೀನಾಸಂ ಅಶ್ವಥ್, ಮಜಾ ಭಾರತ ಕಾಮಿಡಿ ಕಿಲಾಡಿಗಳು, ಖ್ಯಾತಿಯ ಹಾಸ್ಯ ಕಲಾವಿದರು ಈ ಚಿತ್ರದಲ್ಲಿ ಕಾಣಿಸಿಕೊಂಡಿರುವುದು ವಿಶೇಷ. ಇನ್ನೊಂದು ವಿಶೇಷವೆಂದರೆ ಹಲವು ಕನ್ನಡ ಚಿತ್ರಗಳಿಗೆ ಸಹ ನಿರ್ದೇಶಕರಾಗಿ ದುಡಿದಿರುವ ಉತ್ತರ ಕರ್ನಾಟಕದವರಾದ ಪ್ರಭಾಕರ್ ಶೇರ್ಖಾನೆ ಅವರು ಕೌಟಿಲ್ಯನ ಮೂಲಕ ಇದೇ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ಸ್ವತಂತ್ರ ನಿರ್ದೇಶಕರಾಗಿ ಆಕ್ಷನ್ ಕಟ್ ಹೇಳಿದ್ದಾರೆ. ಶ್ರೀ ಕಲ್ಲೂರು ಆಂಜನೇಯ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಕೌಟಿಲ್ಯ ಸಿನಿಮಾವನ್ನ ವಿಜೇಂದ್ರ ಬಿ ಅವರು ಸಿನಿಮಾಗೆ ಕುಂದುಕೊರತೆ ಬರದ ಹಾಗೆ ಸ್ಪಂದಿಸಿ ಯಥೇಚ್ಛವಾಗಿ ಬಂಡವಾಳ ಹಾಕಿದ್ದಾರೆ. ನಿರ್ದೇಶಕರ ಪ್ರತಿಯೊಂದು ಬೇಡಿಕೆಯನ್ನು ಮೀರಿ ಬಂಡವಾಳ ಹೂಡಿದ್ದಾರೆ. ಹಾಗೂ ಚಿತ್ರದ ಫಸ್ಟ್ ಲುಕ್ ವೀಕ್ಷಿಸಿದ ಎ2 ಮ್ಯೂಸಿಕ್ ಕಂಪನಿಯವರು ಕೌಟಿಲ್ಯನ ಆಡಿಯೋ ಹಕ್ಕನ್ನು ಉತ್ತಮ ಬೆಲೆ ಕೊಟ್ಟು ಖರೀದಿಸಿದ್ದಾರೆ ಎಂದು ನಿರ್ದೇಶಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಯುವ ಪ್ರತಿಭೆ ಕಿರಣ್ ಕೃಷ್ಣಮೂರ್ತಿಯವರ ಸಂಗೀತ ನಿರ್ದೇಶನದಲ್ಲಿ ಹಾಡುಗಳು ಅತ್ಯಂತ ಮಧುರವಾಗಿ ಮೂಡಿ ಬಂದಿವೆಯಂತೆ. ಇನ್ನು ಹಾಡುಗಳಿಗೆ ಸಾಹಿತ್ಯ ಒದಗಿಸಿರುವವರು ಗೌಸ್ಪೀರಾ ಅವರು. ಈ ಹಾಡುಗಳ ಪೈಕಿ ಒಂದು ಹಾಡಿಗೆ ನವೀನ್ ಸಜ್ಜು ಧನಿಯಾಗಿದ್ದಾರೆ. ಹಾಡುಗಳು ಕೇಳುಗರನ್ನು ತನ್ಮಯಗೊಳಿಸಿವೆಯಂತೆ. ಇನ್ನು
ಪೋಸ್ಟ್ ಪ್ರೊಡಕ್ಷನ್ ಕಾರ್ಯಗಳು ಕೂಡ ಮುಕ್ತಾಯಗೊಂಡಿದ್ದು ಸದ್ಯದಲ್ಲಿಯೇ ಆಡಿಯೋ ರಿಲೀಸ್ ಮಾಡಿ ಆ ಬಳಿಕವೇ ರಾಜ್ಯಾದ್ಯಂತ ಕೌಟಿಲ್ಯನ ಬಿಡುಗಡೆಗೆ ಚಿತ್ರತಂಡ ಸಜ್ಜಾಗಿದೆ. ಚಿತ್ರತಂಡ ಹೇಳುವಂತೆ ಕೌಟಿಲ್ಯ ನಿಜಕ್ಕೂ ಕನ್ನಡ ಸಿನಿಮಾ ಪ್ರಿಯರಿಗೆ ಖುಷಿ ನೀಡಲಿ, ಚಿತ್ರತಂಡದ ಶ್ರಮ ಸಾರ್ಥಕವಾಗಲಿ, ಚಿತ್ರ ಯಶಸ್ವಿಯಾಗಲಿ ಎಂಬುದು ಸಂಪೂರ್ಣ ನ್ಯೂಸ್ ಹಾರೈಕೆ. ಸಂಪೂರ್ಣ ನ್ಯೂಸ್ ಮಾಸಪತ್ರಿಕೆ ಹಾಗೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ನಾನು ಶುಭ ಕೋರ್ತೇನೆ. ಇವತ್ತು ಆ ಹೆಸರಿನಲ್ಲೇ ಅಂದರೆ ಸಂಪೂರ್ಣ ಅಂದರೆ ಸಂಪೂರ್ಣವಾಗಿ, ಸಂಪೂರ್ಣ ಅಂದರೆ ಸಂಪೂರ್ಣವಾದಂಥ ಎಲ್ಲ ನ್ಯೂಸನ್ನು ಕೊಡುವ ನಿಟ್ಟಿನಲ್ಲಿ ಏನು ಈ ಒಂದು ಸಂಪೂರ್ಣ ನ್ಯೂಸ್ ಪ್ರಾರಂಭ ಆಗಿದೆ. ಅದರಲ್ಲೂ ನ್ಯೂಸ್ ಚಾನೆಲ್ ಜೊತೆಗೆ ಮಾಸಪತ್ರಿಕೆಗೆ ಶುಭವಾಗಲಿ, ನಮ್ಮೆಲ್ಲ ಕನ್ನಡಿಗರು ಅದನ್ನು ಹೆಚ್ಚೆಚ್ಚು ಬೆಳೆಸಲಿ ಅಂತ ನಾನು ಹಾರೈಸ್ತೇನೆ.